ನೋಡಿ ಕಾಂಗ್ರೆಸ್ನವರ ಆರೋಪ ಅದು ಬಹಳ ಹತ್ರ ಇದೆ. ಆರೋಪ ಅನ್ನೋದು ಸತ್ಯಕ್ಕೆ ಹತ್ರ ಇದೆ. ಇವರು SDPI ಬ್ಯಾನ್ ಮಾಡದೇ ಇರೋದಕ್ಕೆ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಅದನ್ನು ಇಟ್ಟುಕೊಂಡಿದ್ದಾರೆ ಅಂತನ್ನುವಂಥದ್ದು 100% ಸತ್ಯ. ಇದು ಇವತ್ತು ಕಾಂಗ್ರೆಸ್ ವೋಟ್ ಬ್ಯಾಂಕ್ ಅಂತನ್ನುವಂಥದ್ದು ಮುಸ್ಲಿಂ ವೋಟ್ ಬ್ಯಾಂಕನ್ನು ಒಡೆಯುವಂಥದ್ದೇ SDPI. ಸೊ SDPI ಜೀವಂತ ಇಟ್ಟು PFI ಮಾತ್ರ ಬ್ಯಾನ್ ಮಾಡಿದ್ದಾರೆ. ಸೊ ಈಗ ನಾನು ಹೇಳೋದು SDPI ಕೂಡ ಬ್ಯಾನ್ ಮಾಡಬೇಕು. ಇವರು ಮಾಡೋಕ್ಕಾಗದೇ ಇದ್ದರೂ ಅದನ್ನು ಶಿಫಾರಸವನ್ನು ಆಧಾರ ಸಹಿತ ದಾಖಲೆ ಸಹಿತ ಚುನಾವಣೆ ಆಯೋಗ ಕೊಟ್ಟರೆ 24 ಗಂಟೆ ಒಳಗೆ SDPI ಬ್ಯಾನ್ ಆಗುತ್ತೆ. ನಾಟ್ ಓನ್ಲಿ ಕರ್ನಾಟಕ, SDPI ಇವತ್ತು ಇಡೀ ದೇಶದಲ್ಲಿ ವ್ಯಾಪಿಸಿದೆ. ಇದೊಂದು ದೇಶದ್ರೋಹಿ ಸಂಘಟನೆ, ದೇಶಕ್ಕೆ ಕ್ಯಾನ್ಸರ್ ಇದು. ಸೊ ಇದನ್ನು ಕ್ಯಾನ್ಸರ್ ಬೆಳೆಸ್ತಾ ಇರುವಂಥದ್ದು, ನಿಮ್ಮನ್ನು ನುಂಗಿ ಹಾಕುತ್ತೆ ಅಂತನ್ನುವಂಥದ್ದು. ಯಾರು ಪೋಷಣೆ ಮಾಡ್ತಾ ಇದ್ದೀರಿ ನಿಮ್ಮನ್ನು ಬಿಡೋದಿಲ್ಲ ಈ ಕ್ಯಾನ್ಸರ್ ಅಂತನ್ನುವಂಥದ್ದು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.